Hello friends, welcome to Smart. Friends, Karnataka Neet 2021 update again. Mugalo swagata. Friends, this update is under. Iga already dental do Mopup round first nardi to. Iwa ke innan Mopup round ista under dental kade inda. Andre vadanta vaidhi ke course kade praveshi adne Mopup round ge vandu schedule na bitti tarre. Idi en instruction inda already schedule bitti tarre. Mihele dini nodi video madi dini bekan check mar kore website kora save kutti tarre. Okay. Dinanka 7/1 and 8/1 randu erdne Mopup shurtanu nadisalagudu. 7 and 8 ಅಲ್ಲಿ ಎರಡನೇ ಮಾಪ್ ಅಪ್ರೋ ನಡೆಸ್ತಾರಂತೆ ಯೂಸಿ ನೀಟ್ 2020 ಅಲ್ಲಿ ಅರ್ಹತೆ ಹೊಂದಿರುವ ಹಾಗೂ ಇಲ್ಲಿವರೆಗೆ ಕೆನಲ್ಲಿ ನೋಂದಣಿ ಮಾಡಿಕೊಳ್ಳದೆ ಇರೋ ವಿದ್ಯಾರ್ಥಿಗಳು ಅಂದರೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೆ ಮತ್ತೇನು ಮಾಡಬೇಕಾಗಿಲ್ಲ ಡೈರೆಕ್ಟ್ ಎಂಟ್ರಿ ಪಾಸ್ ಡೌನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಷ್ಟೇ. ಓಕೆ, ಇನ್ ಕೇಸ್ ಮಾಡಲಿಲ್ಲ ಅಂದರೆ ನೀವು 1/1 ನೇ ತಾರೀಕಿಂದ ನಾಳೆಯಿಂದ ಸ್ಟಾರ್ಟು 4ನೇ ತಾರೀಕು ತನಕ ಇರುತ್ತೆ. ಆನ್ಲೈನಲ್ಲಿ ನೋಂದಣಿ ಮಾಡಿಕೊಂಡು ನೀವು ಪೇಮೆಂಟ್ ಪೇ ಮಾಡಿಕೊಂಡು ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾರು ಮಾಡಿರಲಿಲ್ಲ ಅವರು ಇನ್ ಕೇಸ್ ಮಾಡಿದವರು ಅಂತೂ ಯಾರು ಮತ್ತೊಂದು ಸಲ ಮಾಡಬೇಕಾಗಿಲ್ಲ. ಆಮೇಲೆ ಯಾರು ಮಾಪಪ್ನಲ್ಲಿ ಭಾಗವಹಿಸಿ ಮಾಡ್ಕೊಂಡಿದ್ದಾರೆ, ಭಾಗವಹಿಸ್ಬೇಕಂತ ಮಾಡ್ಕೊಂಡಿದ್ದಾರೆ ಡೆಂಟಲಲ್ಲಿ, ಅವ್ರು ಎಂಟ್ರಿ ಪಾಸ್ ಡೌನ್ ಮಾಡ್ಕೋಬೇಕಾಗತ್ತೆ. ಟೈಮಿಂಗ್ ಆಲ್ರೆಡಿ ಕೊಟ್ಟಿದ್ದಾರೆ, ಬೇಕಂದ್ರೆ ಡೌನ್ ಮಾಡ್ಕೊಳ್ಳಿ. ಓಕೆ, ಮಾಪಪ್ ಸುತ್ತಿನಲ್ಲಿ ಸೀಟುಗಳು ಮುಗಿದು ಹೋದಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಿಲ್ಲಿಸಲಾಗುವುದು. ಇನ್ ಕೇಸ್ ಮಾಪಪ್ ನಲ್ಲಿ ಮುಗಿಸ್ತಾರೆ, ಕೌನ್ಸಿಲಿಂಗ್ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಮಾಪಪ್ ರೌಂಡ್ನಲ್ಲಿ ಸುತ್ತಿನಲ್ಲಿ ಭಾಗವಹಿಸುವ ಮೊದಲು ಅಭ್ಯರ್ಥಿಗಳು ಪ್ರಾಧಿಕಾರ ವೆಬ್ಸೈಟಲ್ಲಿ ಸೀಟುಗಳನ್ನು ಲಭ್ಯತೆ ನೋಡಲು ಕೋರಿದೆ. ಮೊದಲು ನೀವು ಸೀಟುಗಳು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರಲ್ಲ ಅದನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಹೋಗಬೇಕಾಗ್ತೋ ಇಲ್ಲ ಅಂತ ಡಿಸೈಡ್ ಮಾಡಿ, ಇಲ್ಲಾಂದರೆ ನೀವು ಹೋಗಕ್ಕೆ ಹೋಗಬೇಡಿ, ಮೊದಲೇ ನೋಡ್ಕೊಳ್ಳಿ. ಓಕೆ, ಕಾಲೇಜುವಾರು, ಕೋರ್ಸ್ವಾರು ಮತ್ತು ಪ್ರವರ್ಗವಾರು ಲಭ್ಯವಿರುವ ಸೀಟುಗಳು ಮಾಹಿತಿಯನ್ನು ಹಾಗೂ ಶುಲ್ಕದ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಎಲ್ಲ ಶುಲ್ಕ ವಿವರ ಮತ್ತು ಎಷ್ಟು ಸೀಟದ ಅಂತ ಕೆ ವೆಬ್ಸೈಟಲ್ಲಿ ಕೊಡ್ತಾರೆ, ವೇಟ್ ಮಾಡಿ. ಓಕೆ ಓಕೆ, ಎಂಟ್ರಿ ಪಾಸು, ವೆರಿಫಿಕೇಷನ್ ಸ್ಲಿಪ್ಪು, ಮೂಲ ದಾಖಲೆಗಳು ಹಾಜರುಪಡಿಸಬೇಕು ಕಂಪಲ್ಸರಿ, ಇಲ್ಲಾಂದರೆ ನಿಮಗೆ ಎಲಿಜಿಬಲ್ ಮಾಡಲ್ಲ. ಎಲಿಜಿಬಲ್ ಅದನ್ನೆಲ್ಲ ಇದ್ದರೆ ನಿಮಗೆ ಎಲಿಜಿಬಲ್ ಮಾಡ್ತಾರೆ. ನೀವು ಸೇಮ್ ಮಾಪಪ್ ರೌಂಡಲ್ಲಿ ಏನು ಹೋಗಿದ್ದಿರಲ್ಲ ಅದೇ ರೀತಿ ತೊಗೊಂಡು ಹೋಗಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಇದಕ್ಕೂ ಮುಂಚೆ ನೀವು ಮಾಪಪ್ ರೌಂಡದು ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ತನಕ ವೇಟ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ನಾವು ಹೋಗಬೇಕೋ ಇಲ್ಲಂತ. ಓಕೆ, ಹೊಸದಾಗಿ ನೋಂದಣಿ ಮಾಡಿದವರು ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಎಂಟ್ರಿ ಪಾಸ್ನ ಡೌ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಮಾಡಿದವರು ಅಂತೂ ಡೈರೆಕ್ಟ್ ಎಂಟ್ರಿ ಪಾಸ್ ಡೌ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ. ಓಕೆ, ಅಭ್ಯರ್ಥಿಗಳು ಮಾಪಪ್ರಣಲ್ಲಿ ಭಾಗವಹಿಸಲು ಖುದ್ದಾಗಿ ಹಾಜರಿರಬೇಕು, ನೀವೇ ಇರಬೇಕಾಗತ್ತೆ, ಬೇರೆಯವರು ಇರೋಕ್ಕಾಗಲ್ಲ. ಅವರ ಪರವಾಗಿ ಬೇರೆ ಯಾರು ಹಾಜರಾಗುವಂತಿಲ್ಲ, ಅಥವಾ ಅವರ ಪರವಾಗಿ ಬಂದಿರುವ ಯಾರೇ ಪ್ರತಿನಿಧಿಗಳು ಹಾಜರಾಗಲು ಅವಕಾಶ ನೀಡುವುದಿಲ್ಲ. ಅವರು ಯಾರಲ್ಲಿ ಬಂದರೂ ಅವಕಾಶ ಇರಲ್ಲ, ಅವರ ಖುದ್ದಾಗಿ ಅವರಷ್ಟೇ ಇರಬೇಕು. ವಿದ್ಯಾರ್ಥಿಗಳ ಜೊತೆಯಲ್ಲಿ ಭಾಗವಹಿಸೋರು ಅವರು ಎಂಟ್ರಿ ಪಾಸಲ್ಲಿ ಅವರು ಡಿಟೇಲ್ಸು ಇರಬೇಕಂತ ಹೇಳಿದ್ದಾರೆ. ಸೊ ಇದು ಆಲ್ರೆಡಿ, ಆಮೇಲೆ ಡಿ ಡಿ ಯಾವ ಹೆಸರು ಮೇಲೆ ತೊಗೋಬೇಕಂದ್ರೆ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಕೆ ಇ ಹೆಸರಲ್ಲಿ ತೊಗೋಬೇಕು. ಫ್ರೆಂಡ್ಸ್, ಇದೆಲ್ಲ ರೆಡಿ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳು ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನ್ನು, ಯಾರು ನೀಟ್ 2021 ಪ್ರಿಪೇರ್ ಆಗ್ತಾ ಇದ್ದಲ್ಲ ಅವ್ರಿಗೊಂದು ಅಪಾರ್ಚುನಿಟಿ ಇದೆ ಅನ್ ಅಕಾಡೆಮಿಕ್ ಏನಿಂದ ನ್ಯೂ ಇಯರ್ ರೆಸೊಲ್ಯೂಷನ್ ಟು ಎ ಸಿ ನೀಟ್ ಅಂತ. ಓಕೆ, ಇದೊಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಇದು ಫ್ರೀ ಆಗಿರುತ್ತೆ. ಜಸ್ಟ್ ಟೇಕ್ ಇಟ್ ಸ್ಮಾರ್ಟ್ ಅಂತ ಒಂದು ಪ್ರೊಮೋ ಕೋಡ್ ಹೊಡೆದು ಲಾಗಿನ್ ಆದರೆ ಸಾಕು. ಇಲ್ಲಿ ನೋಡಿ, December 31, 11:30 AM ರೊಟೇಷ್ನಲ್ ಮೋಷನ್ ಬ್ಯಾಕ್ಲಾಗ್ ಎಕ್ಸ್ಪ್ರೆಸ್ ಫ್ರಮ್ ಗೌರವ್ ಸರ್ ಅವ್ರಿಗೆ ತೂಗ್ತಾ ಇದ್ದಾರೆ. 12:00 ಏನಂದರೆ ಕಂಪ್ಲೀಟ್ ರೊಟೇಷನ್ ಇನ್ ಒನ್ ಶಾರ್ಟ್ ವಿತ್ MS ಟೆಕ್ನಾಲಜಿ, ಇವ್ರು ತಗೋತಾ ಇದ್ದಾರೆ ಮಹೇಂದ್ರ ಸಿಂಗು. ಆಮೇಲೆ December 31, 1 PM ನ್ಯೂ ಇಯರ್ ರೆಸೊಲ್ಯೂಷನ್ ಬಟ್ ಟು ಕ್ರ್ಯಾಕ್ ನೀಟ್ 2021 ಯಾವ ರೀತಿ ಅಲ್ಪ ಅಚೀವರ್ಸ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನೀಟ್ 2021 ರೆಸೊಲ್ಯೂಷನ್ನು 4 months ಸ್ಟ್ರಾಟಜಿ ಏನು ಸ್ಟ್ರಾಟಜಿ ಅಂತ ಅದನ್ನು 31st ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಅಪಾರ್ಚುನಿಟಿ ಫ್ರೆಂಡ್ಸ್, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರೊಜೆಕ್ಟ್ ಕ್ಲೈಮ್ಯಾಕ್ಸ್ 2.0 ಇಕ್ವಿಲಿಬ್ರಿಯಮ್ ಇನ್ ಸಿಸ್ಟಮ್ ಫಾರ್ ಪಾರ್ಟಿಕಲ್, ಇದನ್ನು December 31 ನಡೆಸ್ತಾ ಇದ್ದಾರೆ. ಆಮೇಲೆ December 31 5 PM ಪ್ಲ್ಯಾನ್ ಫೈನಲ್ ಸ್ಟ್ರೈಕ್ ಆ್ಯಂಡ್ ಅಮ್ಯಸ್ಟ್ರೇಷನ್ ಅಂತ ಎಮ್ಯಸ್ಟ್ರೇಷನ್ ಅಂತ ಬರ್ತಾ ಇದೆ. ಅದೇ ರೀತಿ January 1 ಪ್ರಿ ಲೈವ್ ಕ್ಲಾಸಸ್ ಸೀರೀಸ್ ಆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ January 1 6 PM ಇದು ಲಿವಿಂಗ್ ವರ್ಡು. ಆಮೇಲೆ ವುಮೆನ್ ಟು ಸೈಕಾಲಜಿ 4:45. ಆಮೇಲೆ ಪ್ರಿ ಲೈವ್ ಕ್ಲಾಸ್ ಸೀರೀಸ್ ಆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 10 AM ಇರುತ್ತೆ January 2. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಟಿಕೆಟ್ಸ್ ಮಾಡಿ ಅಂತ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು. ಓಕೆ ಮೆಂಡ್ಸ್.